ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇನ್ನೇನು ಎರಡೇ ದಿನದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬಂದ್ಬಿಟ್ಟು ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಅಮ್ಮನವರಿಗೆ ಅಂದರೆ ಲಕ್ಷ್ಮೀ ಪೂಜೆಗೆ ಲಕ್ಷ್ಮಿ ಕೂರಿಸುವಾಗ ಲಕ್ಷ್ಮಿ ಪೂಜೆಗೆ ಮಡಿಲಿಕ್ಕೆ ಯಾವ ಥರ ಹಾಕೋದು ಇಡೋದು ಅಂತ ಹೇಳ್ಬಿಟ್ಟು ಅಮ್ಮನವರಿಗೆ ಇಡೋದು ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಮೊದಲಿಗೆ ಒಂದು ಅಗಲವಾದ ತಟ್ಟೆಯನ್ನು ತಗೊಳ್ಬೇಕಾಗುತ್ತೆ ಸ್ನೇಹಿತರೆ ಅಂದರೆ ನೀವು ಸ್ವಚ್ಛವಾಗಿ ಅದನ್ನು ತೊಳೆದು ಚೆನ್ನಾಗಿ ನೀಟಾಗಿ ಅಗಲವಾದ ಒಂದು ತಟ್ಟೆಗೆ ನಾವಿಲ್ಲಿ ಐದು ಇಡಿ ಅಕ್ಕಿಯನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಐದು ಇಡೀ ಅಕ್ಕಿ ಇಲ್ಲಿ ಒಂದು ಹತ್ತು ಇಡಿ ಅಂದ್ರೆ ನಿಮ್ಮ ತಟ್ಟೆ ಎಷ್ಟು ಅಗಲ ಇರುತ್ತೋ ಅಷ್ಟು ಅಗಲವಾಗಿ ನೀವು ಅಕ್ಕಿಯನ್ನ ಹಾಕ್ಬಿಟ್ಟು ಸಮತಟ್ಟಾಗಿ ಮಾಡ್ಕೊಳ್ಬೇಕಾಗುತ್ತೆ ಜೊತೆಗೆ ಲಕ್ಷ್ಮೀ ದೇವಿಗೆ ಈ ತರ ಮಡಿಲಕ್ಕಿ ಇಡೋದು ತುಂಬಾನೇ ಜೊತೆಗೆ ಮನೆಗೂ ಕೂಡ ತುಂಬಾನೇ ಒಳ್ಳೇದಾಗುತ್ತೆ ಅಂತಾನೆ ಹೇಳ್ಬೋದು ಅಂದಹಾಗೆ ಹಾಗೆ ತಟ್ಟೆಯಲ್ಲಿ ಈ ತರ ಅಕ್ಕಿಯನ್ನ ಹಾಕ್ಬಿಟ್ಟು ಸಮತಟ್ಟಾಗಿ ಆದ್ಮೇಲೆ ಒಂದು ಕೊಬ್ಬರಿ ಹೋಳನ್ನ ತಗೊಳ್ಬೇಕಾಗುತ್ತೆ ಅಂದ್ರೆ ಅದನ್ನ ಕೊಬ್ಬರಿ ಏನಿರುತ್ತೆ ನಿಮ್ಮ ಹತ್ರ ಅದನ್ನ ಅರ್ಧ ಹೋಳು ಮಾಡ್ಬೇಕಾಗುತ್ತೆ ಅರ್ಧ ಹೋಳು ಅಂದ್ರೆ ದೊಡ್ಡದಾಗಿದ್ರು ಪರವಾಗಿ ಚಿಕ್ಕಾಗಿದ್ರು ಪರವಾಗಿಲ್ಲ ಈ ಕೊಬ್ಬರಿ ಹೋಳಲ್ಲಿ ನಾವು ಏನಾದರೂ ಅಂದ್ರೆ ಡ್ರೈ ಫ್ರೂಟ್ಸ್ ಹಾಕ್ಲೇಬೇಕಾಗುತ್ತೆ ಇಲ್ಲ ಅಂದ್ರೆ ಖಾಲಿ ಮಾತ್ರ ಇಡೋಕ್ಕೆ ಹೋಗಬಾರ್ದು ಥರ ಡ್ರೈ ಫ್ರೂಟ್ಸ್ ಪ್ರಿಯವಾದದ್ದು ಲಕ್ಷ್ಮೀ ದೇವಿಗೆ ನಾನು ಇಲ್ಲಿ ಹಾಕ್ತಿದ್ದೀನಿ ಉರುಗಡ್ಲೆ ಅದರ ಜೊತೆಗೆ ಗೋಡಂಬಿ ಆಗಿರ್ಬೋದು ದ್ರಾಕ್ಷಿ ಬಾದಾಮಿ ಅಂಜೂರ ಖರ್ಜೂರ ಯಾವ ತರ ಒಂದು ಡ್ರೈ ಫ್ರೂಟ್ಸ್ ಇರುತ್ತೆ ಅದನ್ನೆಲ್ಲ ನೀವು ಕೊಬ್ಬರಿ ಹೋಳಲ್ಲಿ ಹಾಕಬೇಕಾಗುತ್ತೆ ಜೊತೆಗೆ ಅಡಿಕೆ ಮತ್ತೆ ಎಲೆ ವೀಳಿಯದೆಲ್ಲೇನ ಇಡ್ತಾ ಎರಡು ವೀಳ್ಯದೆಲೆ ಅದ್ರ ಜೊತೆಗೆ ಅಡಿಕೆಯನ್ನು ಇಡ್ತಾ ಇದ್ದೀನಿ ಅದರ ಜೊತೆಗೆ ಒಂದು ತೆಂಗಿನಕಾಯಿ ತಗೊಂಡು ಅದ್ರ ಮೇಲೆ ಅರಶಿನ ಕುಂಕುಮವನ್ನ ಹಚ್ಚಿ ಇಡ್ತಾ ಇದ್ದೀನಿ ಅದ್ರ ಜೊತೆಗೆ ಎರಡು ಬಾಳೆಹಣ್ಣನ್ನು ಇಟ್ಟಿದ್ದೀನಿ ಜೊತೆಗೆ ವಸ್ತ್ರವನ್ನು ಕಂಪಲ್ಸರಿ ಇಡ್ಲೇಬೇಕಾಗುತ್ತೆ ಅಂದರೆ ಸೀರೆ ಇಲ್ಲ ರೌಕೆ ಪೀಸನ್ನು ಇಡಬೇಕಾಗುತ್ತೆ ಅದರ ಜೊತೆಗೆ ನೀವು ಮಲ್ಲಿಗೆ ಹೂವನ್ನು ಇಡಬೇಕಾಗುತ್ತೆ ಯಾವ ಥರ ಒಂದು ಹೂ ಇರುತ್ತೋ ಅದನ್ನು ಇಡ್ಕೊಳ್ಬೇಕಾಗುತ್ತೆ ಅದರ ಜೊತೆಗೆ ನೀವು ಕನ್ನಡಿ ಆಗಿರ್ಬೋದು ಬಳೆ ಆಗಿರ್ಬೋದು ಅದನ್ನೆಲ್ಲ ನೀವು ನಾನು ತೋರಿಸ್ತಿದ್ದೀನಲ್ಲ ಕಣ್ಕಪ್ಪು ಆ ಥರ ಎಲ್ಲ ನೀವು ಫ್ಯಾನ್ಸಿ ಸ್ಟೋರಲ್ಲಿ ಹೋಗಿ ಕೇಳಿದರೆ ನಿಮಗೆ ಸಿಗುತ್ತೆ ಇದನ್ನು ಕೂಡ ಕಂಪಲ್ಸರಿ ಇಡಲೇಬೇಕಾಗುತ್ತೆ ಮಡ್ಲಕ್ಕಿ ಏನು ನೀಡ್ತೀವಿ ನಾವು ಲಕ್ಷ್ಮೀ ದೇವಿ ಹತ್ತಿರ ಇಡ್ತೀವಿ ಇದನ್ನೆಲ್ಲ ಕಂಪಲ್ಸರಿಯಾಗಿ ಇಡಬೇಕಾಗುತ್ತೆ ನೀವು ಬೇಕಾದರೆ ವಿಳಿಯದೆಲೆ ಮತ್ತು ಅಡಿಕೆ ಜೊತೆಗೆ ನೀವು ಒಂದು ಅರಿಶಿಣದ ಕೊಂಬು ಅದಾದ ಮೇಲೆ ನೀವು ಒಂದು ರೂಪಾಯಿ ಕಾಯಿನ್ ಇಲ್ಲ ನಿಮ್ಮ ನಿಮ್ಮ ಹತ್ರ ಎಷ್ಟು ಅನಿಸುತ್ತಾ ಅಂದರೆ ಐವತ್ತೊಂದು ರೂಪಾಯಿ ಆಗಿರ್ಬೋದು ನೂರ ಒಂದು ರೂಪಾಯಿ ಆಗಿರ್ಬೋದು ಆ ಥರನೂ ಕೂಡ ನೀವು ಇಡ್ಬೋದು ನೋಡ್ತಿದ್ರ ಅದ್ರ ಜೊತೆಗೆ ಬಳೆನೂ ಕೂಡ ಇಡಬೇಕಾಗುತ್ತೆ ಅರಿಶಿಣ ಕುಂಕುಮ ಆಗಿರ್ಬೋದು ಡ್ರೈ ಫ್ರೂಟ್ಸ್ ಬಾಳೆಹಣ್ಣು ನೋಡ್ತಿದ್ದೀರ ಯಾವ ಥರ ಇಟ್ಟಿದ್ದೀನಿ ಈ ಥರನೇ ಸೇಮ್ ನೀವು ಕೂಡ ಇಡ್ಬೋದು ಇಲ್ಲ ನೀವು ಇನ್ನು ಜಾಸ್ತಿನೇ ಜೋರಾಗಿ ಇಡ್ತೀವಿ ಅಂದರೂ ಕೂಡ ಇದಕ್ಕಿಂತ ಜಾಸ್ತಿನೂ ಕೂಡ ಇಡ್ಬೋದು ಅಂತಲೇ ಹೇಳ್ಬೋದು ನೋಡಿದ್ರೆಲ್ಲ ಯಾವ ತರ ಇಡೋದು ಅಂತ ಹೇಳ್ಬಿಟ್ಟು ಕಂಪಲ್ಸರಿ ವಸ್ತ್ರ ಆಗಿರ್ಬೋದು ಬಳೆ ಮತ್ತೆ ಕನ್ನಡಿದು ಪ್ಯಾಕೆಟ್ ಸಿಗುತ್ತೆ ಅದನ್ನು ನೀವು ಫ್ಯಾನ್ಸಿ ಸ್ಟೋರ್ ಅಲ್ಲಿ ಕೇಳಬೇಕಾಗುತ್ತೆ ನಾನು ಯಾವ ಥರ ಇಟ್ಟಿದ್ದೀನಿ ಇದೇ ತರ ಕಂಪಲ್ಸರಿ ಇಟ್ಟರೆ ನಿಮಗೆ ಮನೆಗೆ ಒಳ್ಳೇದು ಅದ್ರ ಜೊತೆಗೆ ಲಕ್ಷ್ಮೀ ದೇವಿಗೂ ಪ್ರಿಯವಾದದ್ದು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಅನ್ನ ಕೊಡಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ